ರಂಭಾಪುರಿ ಶ್ರೀಗಳು ಹುಬ್ಬಳ್ಳಿಯಲ್ಲಿದ್ದಾಗ ಬಸವ ಬಸವ ಅಂತ ಇದ್ರು, ರಂಭಾಪುರಿ ಪೀಠಕ್ಕೆ ಹೋದ ಮೇಲೆ ರೇಣುಕ ರೇಣುಕ ಎನ್ನುತ್ತಿದ್ದಾರೆ ಅಂತ ರಂಭಾಪುರಿ ಶ್ರೀಗಳ ವಿರುದ್ಧ ಪಾಟೀಲ್ ಪುಟ್ಟಪ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಅವರು ಸರ್ಕಾರದ ಏನು ಲಿಂಗಾಯತ ಧರ್ಮ ಒಡೆಯುವಂತಹ ಏನು ಶಿಫಾರಸಿತ್ತು, ಅದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪಾಟೀಲ್ ಪುಟ್ಟಪ್ಪ. ಅವರು ರಂಭಾಪುರಿ ಶ್ರೀಗಳ ವಿರುದ್ಧ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಂಚಾಚಾರ್ಯರು ಬಸವಣ್ಣನನ್ನ ಗುರು ಅಂತ ಒಪ್ಪಿಕೊಳ್ಳಲಿ ಅಂತ ಅವರು ಹೇಳಿದ್ದಾರೆ. ಜಗದ್ಗುರು ರೇಣುಕಾಚಾರ್ಯರ ಅಪ್ಪ ಅಮ್ಮ ಯಾರು, ಹೆತ್ತವರನ್ನ ಬಹಿರಂಗಪಡಿಸಲಿ, ಎಲ್ಲೇ ಹೋದ್ರೆ ಬಸವಣ್ಣನನ್ನ ಒಪ್ಪಿಕೊಳ್ಳಿ, ನಮಗೆ ಅಲ್ಪಸಂಖ್ಯಾತರ ಸ್ಥಾನಮಾನ ಬೇಡ ಅಂತ ಪಾಟೀಲ್ ಪುಟ್ಟಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮಗೆ ಪ್ರತ್ಯೇಕ ಧರ್ಮದ ಅಗತ್ಯ ಅಷ್ಟೇ ಇದೆ, ನಮಗೆ ಅಲ್ಪಸಂಖ್ಯಾತ ಸ್ಥಾನಮಾನ ಬೇಡ ಅಂತ ಅವ್ರು ಹೇಳಿದ್ದಾರೆ. ಪ್ರತ್ಯೇಕ ಧರ್ಮ ಅಂತ ಕೊಟ್ಟ ಮೇಲೆ ಆನ್ ದ ಬೇಸಿಸ್ ಆಫ್ ನಂಬರ್ ಅದು ಪ್ರತ್ಯೇಕ ಧರ್ಮ ಆಗುತ್ತಾ ಇಲ್ವಂತ ಡಿಸೈಡ್ ಆಗುತ್ತೆ, ಇವ್ರು ಬೇಕು ಬೇಡ ಅನ್ನೋದು ಅಲ್ಲಿ ಕೌಂಟ್ ಆಗಲ್ಲ. ನಾಡೋಜ ಪಾಟೀಲ್ ಪುಟ್ಟಪ್ಪ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಬಸವಣ್ಣನನ್ನ ಒಪ್ಪಿಕೊಳ್ಳಲಿ ಅಂತ ಪಂಚಾಚಾರ್ಯರಿಗೆ ಅವರು ಸವಾಲು ಹಾಕಿದ್ದಾರೆ. ಬನ್ನಿ ಪಾಟೀಲ್ ಪುಟ್ಟಪ್ಪ ಹಾಗಾದ್ರೆ ಏನ್ ಹೇಳಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ಕೊಂಡ್ ಬರೋಣ. ಬಸವೇಶ್ವರನ ಒಪ್ಪದೇ ಇರತಕ್ಕಂಥ ಯಾರೊಬ್ಬರನ್ನು ನಾನು ಒಪ್ಪೋದಿಲ್ಲ. ಅವರು ಗುರುಗಳಾಗಿರ್ಬೋದು, ಜಗದ್ಗುರುಗಳಾಗಿರ್ಬೋದು, ಯಾವ ಜಾಗದ ಗುರುಗಳಾದರೂ ಕೂಡ ಅವರು ಬಸವಣ್ಣವರನ್ನ ಒಪ್ಪದೆ ಹೋದರೆ ಅವರಿಗೆ ಯಾವ ಬೆಲೆಯೂ ಇಲ್ಲ. ರಂಭಾಪುರಿ ಜಗದ್ಗುರುಗಳನ್ನ ಕೇಳಿದೆ, ನಾನು ಇಡೀ ರಾಜ್ಯ ತುಂಬ ಸಂಚಾರ ಮಾಡ್ತೀನಿ, ಆದರೆ ನನಗೆ ರೇಣುಕರ ಬಗ್ಗೆ ಏನೂ ಗೊತ್ತಿಲ್ಲ, ಅಜ್ಞಾನ ಇದೆ, ನನ್ನ ಅಜ್ಞಾನ ನಿವಾರಣೆ ಮಾಡಿರಿ. ನನ್ನನ್ನು ಕೇಳ್ತಾರೆ, ಬಸವಣ್ಣವರ ತಂದೆ ತಾಯಿಗಳು ಯಾರು ನಮಗೆ ಗೊತ್ತಿದೆ, ಯೇಸು ಕ್ರಿಸ್ತನ ಗೊತ್ತಿದೆ, ಮೊಹಮ್ಮದ್ ಪೈಗಂಬರ್ದು ಗೊತ್ತಿದೆ, ಬುದ್ಧಂದು ಗೊತ್ತಿದೆ, ಆದರೆ ರೇಣುಕಾಚಾರ್ಯರ ಬಗ್ಗೆ ನನಗೇನು ಗೊತ್ತಿಲ್ಲ. ಒಮ್ಮೆ ಹೇಳ್ತೀರಿ, ಅವರು ರಾವಣನಿಗೆ ಲಿಂಗ ಕಟ್ಟಿದರು ಅಂತ, ರಾವಣ ಯಾವಾಗಿದ್ದ, ಇವರು ಯಾವಾಗಿತ್ತು, ಆಮೇಲೆ ಅದನ್ನು ಬಿಟ್ಟು ಮತ್ತೊಮ್ಮೆ ಹೇಳ್ತೀರಿ, ಶಂಕರಾಚಾರ್ಯರಿಗೆ ಚಂದ್ರಮೌಳಿ ಲಿಂಗ ಕಟ್ಟಿದ್ರು ಅಂತ. ಶಂಕರಾಚಾರ್ಯರು 9ನೇ ಶತಮಾನದಲ್ಲಿದ್ದರು. ಹಾಗಾದರೆ ಇವರ ಆಯುಷ್ಯ ಏನು, ಪರಿಮಿತಿ ಇಲ್ಲಬಹುದು, ಇವರ ತಂದೆ ತಾಯಿಗಳು ಯಾರು, ಯಾವ ಸ್ಥಳದಲ್ಲಿ ಇವರು ಜನನಾಯಿತು, ಏನಂತಾರೆ ಗೊತ್ತೇನು, 15ನೇ ಶತಮಾನದಲ್ಲಿ ಕೊಲ್ಲಿಪಾಕಿಯೊಳಗೆ ಲಿಂಗೋದ್ಭವರಾದರು, ಯಾರಾದರೂ ಕಲ್ಲಿನಾಗ ಹುಟ್ಟುತ್ತಾರೆ. ಆದ್ದರಿಂದ ಇಂಥ ನಂಬಲಿಕೆ ಬಾರದಂಥ ಕಥೆಗಳನ್ನ ಸೃಷ್ಟಿ ಮಾಡಿ ಹೇಳೋದಕ್ಕಿಂತ ನಂಬುವಂಥ ಜೀವನ ಬದುಕಿದ್ದ ಬಸವಣ್ಣವ್ರನ್ನ ಇವರು ನಂಬಬೇಕು. ಅದರಿಂದ ಇದು ಇದೇ ಜಗದ್ಗುರುಗಳು ಇಲ್ಲಿ 3,000 ಮಟ್ಟದಲ್ಲಿ ಓದ್ತಾ ಇದ್ರು. ಅವರು ಓದಾಗ ಬಸವಣ್ಣ ಬಸವಣ್ಣ ಅಂತರು. ಯಾವಾಗ ಅಲ್ಲಿ ರಂಭಾಪುರಿ ಪೀಠಕ್ಕೆ ಗುರುಗಳಾದರು ಆವಾಗ ರೇಣುಕರು ರೇಣುಕರು ಅಂದರು. ಅದರಿಂದ ಈ ದ್ವಿಮುಖವಾದ ಈ ಧೋರಣೆಯನ್ನು ನಾನು ಒಪ್ಪೋದಿಲ್ಲ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಪ್ಯಾಟಿ. ನರಸಿಂಹಮೂರ್ತಿ, ಪಾಟೀಲ್ ಪುಟ್ಟಪ್ಪ ಅವರು ಇಲ್ಲಿ ಪ್ರತ್ಯೇಕ ಧರ್ಮದ ಪರ ಇರುವಂಥದ್ದು, ವಿಭಜನೆಯ ಪರ ಇರುವಂಥದ್ದು, ಸರ್ಕಾರದ ನಿರ್ಧಾರ ಪರ ಇರುವಂಥದ್ದು, ಅವರು ರಂಭಾಪುರಿ ಶ್ರೀಗಳ ವಿರುದ್ಧ ವಾಕ್ಪ್ರಹಾರವನ್ನ ಮಾಡಿದ್ದಾರೆ, ಏನ್ ಡೀಟೇಲ್ ಸಿಗ್ತಾ ಇದೆ? ಅಂದ್ರೆ ಈ ಮುಂಚೆನೂ ಕೂಡ ಇಂತ ಸಾಕಷ್ಟು ಬಾರಿ ಇದ್ರ ಬಗ್ಗೆ ಹೇಳಿಕೆ ನೀಡಿದ್ರು, ಆದ್ರೆ ಇವತ್ತು ಅವರು ಸ್ವಲ್ಪ ಹೆಚ್ಚಿಗೆ ತಮ್ಮ ಅಸಮಾಧಾನವನ್ನ ಆಕ್ರೋಶವನ್ನ ಹೊರಹಾಕಿದ್ರು ಅಂತ ಹೇಳ್ಬೋದು ಅಮರ್ಪಿಸೋದು. ಯಾಕಂದ್ರೆ ಮೊದಲು ಪ್ರತಿಯೊಬ್ಬರು ಅವರು ಮೊಹಮ್ಮದ್ ಪೈಗಂಬರ್ ಇರ್ಬೋದು, ಯೇಸು ಕೃಷ್ಣ ಇರ್ಬೋದು, ಬಸವಣ್ಣ ಇರೋದು, ಇವರಿಗೆ ತಂದೆ ತಾಯಿ ಅಂದ್ರೆ ಅಪ್ಪ ಅಮ್ಮ ಯಾರು ಅನ್ನೋದು ಗೊತ್ತಿದೆ, ಇವರ ಚರಿತ್ರೆ ನಮಗೆ ಗೊತ್ತಿದೆ, ಇವ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಆದ್ರೆ ಮೊದಲು ಪಂಚಾಚಾರ್ಯರು ಯಾರು ಅಂದ್ರೆ ಅದರಲ್ಲಿ ವಿಶೇಷವಾಗಿ ರೇಣುಕಾಚಾರ್ಯ ಯಾರು, ಅವರು ಹುಟ್ಟಿನ ಬಗ್ಗೆ ಮತ್ತು ಅವ್ರ ತಂದೆ ತಾಯಿ ಬಗ್ಗೆ ಎಲ್ಲಿಯೂ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. ಒಂದ್ ಬಾರಿ 8ನೇ ಶತಮಾನ ಅಂತಾರೆ, ಒಂದ್ ಬಾರಿ 17ನೇ ಶತಮಾನ ಅಂದ್ರೆ ಇದೇ ರೀತಿ ಊಹಾಪೋಹಗಳನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ಅವರು ಹುಟ್ಟಿರೋದು ಕಲ್ಲಿನಲ್ಲಿ ಅಂತ ಹೇಳ್ತಾರೆ, ಅದು ಸಾಧ್ಯನ ನಂಬೋ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಅವರು ತೀವ್ರವಾಗಿ ಒಂದು ಏನು ವಾಗ್ದಾಳಿನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆ ಮುಖ್ಯವಾಗಿ ಮೊದಲು ಪಂಚಾಚಾರ್ಯರು ಬಸವಣ್ಣನನ್ನು ಒಪ್ಪಿಕೊಳ್ಳಲಿ, ಅದನ್ನ ತತ್ವವನ್ನು ಒಪ್ಕೊಳ್ಬೇಕು, ಆಮೇಲೆ ಅವರು ಲಿಂಗಾಯತ ಧರ್ಮ ಬಗ್ಗೆ ಅಥವಾ ವೀರಶೈವ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ಇವರು ಬಸವಣ್ಣನ ತತ್ವವನ್ನು ಒಪ್ಕೊಳ್ಳದೆ ಇದ್ರೆ ನಾವು ಇವರನ್ನ ನಂಬೋದಾದ್ರೆ ಹೇಗೆ ಅನ್ನೋ ಪ್ರಶ್ನೆ ಅವ್ರದ್ದು. ಅದಾದ ನಂತರ
ಇಲ್ಲಿ ಮುಖ್ಯವಾಗಿ ಅವರು ಪ್ರಸ್ತಾಪ ಮಾಡಿದ್ದು, ಇದುವರೆಗೂ ಕೂಡ ಎಲ್ಲಿಯೂ ಕೂಡ ಅವರು ಪ್ರಸ್ತಾಪ ಮಾಡಿರಲಿಲ್ಲ. ಲಿಂಗಾಯತರು ಹಿಂದೆ ಉಳಿದವರು ಅಂತ ನಾನು ಒಪ್ಪಿಕೊಳ್ಳೋದಿಲ್ಲ. ಆದ್ರೆ ನಮಗೆ ಅಲ್ಪಸಂಖ್ಯಾತ ಸ್ಥಾನಮಾನ ಬೇಡ, ಆದ್ರೆ ಪ್ರತ್ಯೇಕ ಧರ್ಮ ಬೇಕು. ಲಿಂಗಾಯತ ಧರ್ಮದ ಅಗತ್ಯವಿದೆ. ನಾವು ಸರ್ಕಾರ ಈಗೇನು ಅದನ್ನು ಶಿಫಾರಸು ಮಾಡ್ತಾ ಇದೆ. ಒಂದು ವೇಳೆ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಅದನ್ನ ಕೊಡದೇ ಇದ್ರೆ, ಮಾನ್ಯತೆ ಕೊಡದೇ ಇದ್ರೆ ನಾವು ಹೋರಾಟ ಮುಂದುವರಿಸ್ತೀವಿ. ಒಟ್ಟಿನಲ್ಲಿ ನಮಗೆ ಹಿಂದುಳಿದವರು ಅಂತ ಬೇಕಾಗಿಲ್ಲ, ಆದ್ರೆ ಪ್ರತ್ಯೇಕ ಸ್ಥಾನ ಏನು ಪ್ರತ್ಯೇಕ ಧರ್ಮದ ಸ್ಥಾನಮಾನ ಕೊಡ್ಲಿ, ಹಿಂದುಳಿದವ್ರ ಸ್ಥಾನಮಾನ ಬೇಡ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದೊಂದು ಗಮನಿಸಬೇಕಾದ ಅಂಶ. ಒಟ್ಟಿನಲ್ಲಿ ಇವತ್ತು ಅವರು ಮುಖ್ಯವಾಗಿ ಪಂಚಾಚಾರ ಮೇಲೆ ಸಾಕಷ್ಟು ವಾಗ್ದಾಳಿ ನಡೆಸಿದ್ರು ಅಂತಾನೆ ಹೇಳ್ಬೋದು. ಅಮರ್ ಪ್ರಸಾದ್, ಥ್ಯಾಂಕ್ ಯು ನರಸಿಂಹಮೂರ್ತಿ.